ಸೆವೆಂಟಿ ಸರ್ ಇದು 40 ಅಡಿ ಟಾರ್ ರೋಡ್ ಇದು ವಿಲೇಮಪ್ಪಲ್ಲಿರ್ತಕ್ಕಂಥ ನಕಾಸೆ ರಸ್ತೆ. ಮುಂದಕ್ಕೆ ಒಂದು 100 ಮೀಟ್ರ್ ಹೋದರೆ NH ರೋಡ್ ಇದೆ, ಹೈವೇ ರೋಡು. ಈ ರೋಡ್ಗೆ ಅಟ್ಯಾಚ್ ಇರುವಂಥ ಲ್ಯಾಂಡು 3 ಎಕರೆ ಲ್ಯಾಂಡು. ನಿಮಗೆ ಮಾವಿನ ಮರ ಇರುವಂಥದ್ದು ಪ್ರಾಪರ್ಟಿ ಇದು. ಒಂದು ಎಂಟ್ರೆನ್ಸು ಒಳಗಡೆ ಹೋಗೋಕ್ಕೆ ಒಂದು 40 ಅಡಿ ರಸ್ತೆ ಪರ್ಚೇಸ್ ಮಾಡ್ಕೊಂಡು ಸ್ಕೆಚ್ ಮಾಡ್ಕೊಂಡಿದ್ದಾರೆ. ಕ್ರಾಯ್ ಆಗುವಂಥದ್ದು ತೆಂಗಿನ ತೋಟ ಇದೆ ಮುಂದೆ. ಇದು ಫುಲ್ಲೆಲ್ಲ ತೆಂಗಿದೆ. ಇದು ಜನರಲ್ ಪ್ರಾಪರ್ಟಿ ಲ್ಯಾಂಡ್ ಇದು. ಈ ಪ್ರಾಪರ್ಟಿ ರೈತರ ತವಿಂದ ಪರ್ಚೇಸ್ ಮಾಡ್ಕೊಂಡಿರುವಂಥ ಲೀಗಲ್ ಪ್ರಾಪರ್ಟಿ. ಈ ಲ್ಯಾಂಡಲ್ಲಿ ಯಾವುದೇ ರೀತಿ ಬೋರ್ವೆಲ್ ಇಲ್ಲ. ಪಕ್ಕದ ಬೋರ್ವೆಲಿಂದ ಹೊಡ್ಕೊಳ್ತಾ ಇರುವಂಥ ನೀರಿದು. ಪ್ರಾಪರ್ಟಿ ಕ್ಲಿಯರ್ ಆಗಿದೆ. ಮೂರು ಎಕರೆ 5 ಕುಂಟೆ ಬರ್ತದೆ ಬೌಂಡ್ರಿ. ಒಳ್ಳೆ ಇನ್ಕಮ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಇದು ಚನ್ನಪಟ್ಟಣಕ್ಕೆ ಹತ್ತಿರದಲ್ಲಿರುವಂಥ ಪ್ರಾಪರ್ಟಿ. ಸಾಯಿಲ್ ಒಂದು ಒಳ್ಳೆ ಕೆಂಪು ಭೂಮಿ ಇದು, ಮರಳು ಮಿಶ್ರಿತ ಕೆಂಪು ಭೂಮಿ. ಒಳ್ಳೆ ಪ್ರಾಪರ್ಟಿ. ನಿಮಗೆ ಸ್ಟೇಟ್ ಹೈವೇ ರೋಡಿಂದ ಒಂದು 200 ಮೀಟ್ರ್ ಒಳಗಡೆಗೆ, ಅದು 40 ಅಡಿ ಟಾರ್ ರೋಡ್ಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ. ತೆಂಗಿನ ತೋಟ, ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಒಂದು 90ರಿಂದ 100 ಮರ ಬರ್ತವೆ. ಇವೆಲ್ಲ ನಿಮಗೆ ಒಂದು 15ರಿಂದ 20 ವರ್ಷ ವಯಸ್ಸಿನ ಮರಗಳಿವು. ಎಲ್ಲ ಫಸಲು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ವಿಲೇಜ್ ಇದೆ ನೋಡಿ, ಪವರ್ ಕಲೆಕ್ಷನ್ ಎಲ್ಲ ಇದೆ ಪಕ್ಕದಲ್ಲಿ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದು ವಿಲೇಜು, ಅದೇ ವಿಲೇಜು. ಆ ವಿಲೇಜ್ ಮಗ್ಳಿಗಿದೆ, ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ವಾಸ ಇರ್ಬೋದು, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಒಳ್ಳೆ ಪ್ರಾಪರ್ಟಿ ಇದು. ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ ಸೇರಿರ್ತಕ್ಕಂಥ ಪ್ರಾಪರ್ಟಿ ಇದು. ಇದೊಂದು ಪಾತಿ, ಇದೊಂದು ಪಾತಿ, ಎರಡು ಪಾತಿ ಸೇರ್ತವೆ, ಸ್ಕ್ವೇರ್ ಆಗಿ ಬರ್ತದೆ. ನಿಮಗೆ ಚನ್ನಪಟ್ಟಣ ಟೌನಿಂದ 12 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಬೆಂಗಳೂರು ಟು ಮೈಸೂರು ಮೈನ್ ರೋಡಿಂದ 12 ಕಿಲೋಮೀಟ್ರು, SH ಮೈನ್ ರೋಡಿಂದ ನಿಮಗೆ ಒಂದು 200 ಮೀಟ್ರ್ ಒಳಗಡೆಗೆ ಇರುವಂಥ ಪ್ರಾಪರ್ಟಿ ಇದು. ಲೀಗಲ್ ಆಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಬೋದು. ಬೆಂಗಳೂರಿಂದ ಇಲ್ಲಿಗೊಂದು 68 ಕಿಲೋಮೀಟ್ರ್ ಆಗುತ್ತೆ.